ಒಂದು ಅಮಾವಾಸ್ಯೆಯಿಂದ ಇನ್ನೊಂದು ಅಮಾವಾಸ್ಯವರೆಗೆ ಚಂದ್ರನಲ್ಲಿ ಕಾಣಬಹುದಾದ ವಿವಿಧ ಬದಲಾವಣೆಯ ಹಂತಗಳನ್ನು ತಿಳಿಯೋಣ ಬನ್ನಿ. ಈ ವಿಷಯವನ್ನು ತಿಳಿದುಕೊಳ್ಳಲು ಸಿದ್ಧಪಡಿಸಿರುವ ವಿಡಿಯೋವನ್ನು ನೋಡುವ ಮುನ್ನ ಕೆಲವು ಆಸಕ್ತಿಕರ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ. ಹಗಲು ಮತ್ತು ರಾತ್ರಿಯ ನಡುವೆ ಇರುವ ನಮ್ಮ ಅನುಭವಕ್ಕೆ ಬರುವ ವ್ಯತ್ಯಾಸಗಳು ಹಾಗೂ ಬದಲಾವಣೆಗಳು ಯಾವುವು? ವಿವಿಧ ವಾರಗಳು, ತಿಂಗಳುಗಳು ಮತ್ತು ಋತುಗಳು ನಡುವೆ ಈ ಬದಲಾವಣೆಗಳು ಭಿನ್ನವಾಗಿರುತ್ತವೆಯೇ? ಚಂದ್ರನಲ್ಲಿ ಆಗುವಂತಹ ಬದಲಾವಣೆಗಳಿಗೆ ಏನೆಲ್ಲ ಕಾರಣಗಳಿರಬಹುದು? ಚಂದ್ರನು ರಾತ್ರಿ ವೇಳೆ ಕಾಣುವ ಹಾಗೆ ಹಗಲು ಹೊತ್ತಿನಲ್ಲಿ ಏಕೆ ಕಾಣುವುದಿಲ್ಲ? ಒಂದು ವೇಳೆ ರಾತ್ರಿ ಹೊತ್ತಲ್ಲಿ ಚಂದ್ರನು ಕಾಣದಿದ್ದರೆ ಅದಕ್ಕೆ ಏನು ಕಾರಣವಿರಬಹುದು? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಿದ ನಂತರ ಈಗ ಮತ್ತೆ ನಾವು ಅಂದುಕೊಂಡಿರುವ ಚಟುವಟಿಕೆಯನ್ನು ಮುಂದುವರಿಸೋಣ. ಇಂತಹ ಒಂದು ಆಸಕ್ತಿಕರ ಕಲಿಕಾ ಚಟುವಟಿಕೆಯನ್ನು ಮಾಡಲು ನಮಗೆ ಕೆಲವು ವಸ್ತುಗಳ ಅಗತ್ಯವಿದೆ. ಅವು ಯಾವುವೆಂದು ನೋಡೋಣ. ಚಂದ್ರನ ಹಂತಗಳನ್ನು ತೋರಿಸುವ ಮಾದರಿ ಅಥವಾ ಟೆಂಪ್ಲೇಟ್, ಟೆನ್ನಿಸ್ ಚೆಂಡು ಅಥವಾ ಯಾವುದೇ ಗೋಲಾಕಾರದ ವಸ್ತು, ಬೆಳಕಿನ ಮೂಲ. ನಾವಿಲ್ಲಿ ಮೊಬೈಲ್ ಫೋನ್ನ ಫ್ಲಾಶ್ ಲೈಟ್ ಅನ್ನು ಬಳಸುತ್ತೇವೆ. ಈಗ ಸೂರ್ಯನನ್ನು ಪ್ರತಿನಿಧಿಸಲು ಇಲ್ಲಿ ತೋರಿಸಿರುವ ಹಾಗೆ ಬೆಳಕಿನ ಮೂಲವನ್ನು ಇರಿಸಿ. ಚಂದ್ರನನ್ನು ಪ್ರತಿನಿಧಿಸಲು ಚೆಂಡನ್ನು ಅಮಾವಾಸ್ಯೆಯ ಸ್ಥಾನದಲ್ಲಿ ಇರಿಸಿ. ಈಗ ಚೆಂಡನ್ನು ಗಮನಿಸಿ. ವೀಕ್ಷಕನು ಚಂದ್ರನನ್ನು ಪ್ರತಿನಿಧಿಸಿದ ಚೆಂಡಿನ ನೆರಳನ್ನು ವೀಕ್ಷಿಸುತ್ತಿರುವುದನ್ನು ನಾವು ನೋಡಬಹುದು. ಈಗ ಚೆಂಡನ್ನು ವ್ಯಾಕ್ಸಿಂಗ್ ಕ್ರೆಸೆಂಟ್ ಅಥವಾ ಅರ್ಧಚಂದ್ರಾಕಾರದ ಸ್ಥಾನದಲ್ಲಿ ಇರಿಸಿ. ಚೆಂಡನ್ನು ಗಮನಿಸಿ. ಚೆಂಡಿನ ಅತಿ ಚಿಕ್ಕ ಮೇಲ್ಮೈ ಭಾಗದ ಮೇಲೆ ಬೆಳಕು ಬೀಳುತ್ತದೆ. ಇದೇ ಅರ್ಧಚಂದ್ರನಂತೆ ಕಾಣುತ್ತದೆ. ಈಗ ಚೆಂಡನ್ನು ಮೊದಲ ಕಾಲು ಭಾಗದಲ್ಲಿ ಇರಿಸಿ. ಚೆಂಡನ್ನು ಗಮನಿಸಿ. ಈಗ ಬೆಳಕು ಚಂದ್ರನ ಅರ್ಧ ಭಾಗವನ್ನು ಆವರಿಸಿದ್ದು, ಇನ್ನರ್ಧ ಭಾಗವು ನೆರಳಿನಿಂದ ಕೂಡಿದೆ. ಈಗ ವೀಕ್ಷಕನಿಗೆ ಈ ಬದಲಾವಣೆಯು ಅರ್ಧಚಂದ್ರನಂತೆ ಕಾಣುತ್ತದೆ. ಈಗ ಚೆಂಡನ್ನು ವೇನಿಂಗ್ ಗಿಬ್ಬಸ್ ಅಥವಾ ಕ್ಷಯಿಸುವ ಚಂದ್ರನತ್ತ ಸರಿಸಿ. ಚೆಂಡನ್ನು ಗಮನಿಸಿ. ಬೆಳಕು ಚೆಂಡಿನ ಹೆಚ್ಚಿನ ಭಾಗವನ್ನು ಆವರಿಸಿದ್ದು, ಇದು ಭೂಮಿಯಿಂದ ಚಂದ್ರನನ್ನು ಕಾಣುವ ಬಗೆಯಲ್ಲಿ ಇರುತ್ತದೆ. ಈಗ ಚೆಂಡನ್ನು ಹುಣ್ಣಿಮೆಯ ಸ್ಥಾನಕ್ಕೆ ಸರಿಸಿ. ಚೆಂಡನ್ನು ಗಮನಿಸಿ. ಬೆಳಕು ಸಂಪೂರ್ಣವಾಗಿ ಚಂದ್ರನನ್ನು ಆವರಿಸಿತ್ತು. ಚಂದ್ರನ ಪೂರ್ಣ ಮುಖವನ್ನು ಕಾಣಬಹುದು. ಇದನ್ನೇ ಹುಣ್ಣಿಮೆ ಎಂದು ಕರೆಯುತ್ತೇವೆ. ಈ ಹಂತಕ್ಕೆ ಬರಲು ಇದು ಅಮಾವಾಸ್ಯೆಯಿಂದ 15 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಈಗ ಚೆಂಡನ್ನು ವ್ಯಾಕ್ಸಿಂಗ್ ಗಿಬ್ಬಸ್ನತ್ತ ಸರಿಸಿ. ಚೆಂಡನ್ನು ಗಮನಿಸಿ. ಈ ಬದಲಾವಣೆಯ ನಂತರ ವೇನಿಂಗ್ ಗಿಬ್ಬಸ್ ಮೇಲೆ ಬೆಳಕು ಬೀಳುವ ರೀತಿಯಲ್ಲಿಯೇ ಆವರಿಸುತ್ತದೆ, ಆದರೆ ವಿರುದ್ಧ ದಿಕ್ಕಿನಲ್ಲಿ ಸಂಭವಿಸುತ್ತದೆ. ಈಗ ಚೆಂಡನ್ನು ಅಂತಿಮ ಕಾಲ ಭಾಗದತ್ತ ಸರಿಸಿ. ಚೆಂಡನ್ನು ಗಮನಿಸಿ. ಈಗ ಬೆಳಕು ಚಂದ್ರನ ಅರ್ಧ ಭಾಗವನ್ನು ಆವರಿಸಿದ್ದು, ಇನ್ನರ್ಧ ಭಾಗ ನೆರಳಿನಿಂದ ಆವೃತವಾಗಿದೆ. ಇದು ಭೂಮಿಯ ವೀಕ್ಷಕನಿಗೆ ಎರಡನೇ ಅರ್ಧಚಂದ್ರನಂತೆ ಕಾಣುತ್ತದೆ. ಈಗ ಚೆಂಡನ್ನು ಕ್ಷಯಿಸುವ ಅರ್ಧಚಂದ್ರಾಕಾರದತ್ತ ಸರಿಸಿ. ಚೆಂಡನ್ನು ಗಮನಿಸಿ. ಇಲ್ಲಿ ಬೆಳಕು ಚೆಂಡಿನ ಅತ್ಯಂತ ಚಿಕ್ಕ ಮೇಲ್ಮೈ ಭಾಗದ ಮೇಲೆ ಬೀಳುತ್ತದೆ. ಈಗ ಚೆಂಡನ್ನು ಅಮಾವಾಸ್ಯೆ ಕಡೆಗೆ ಸರಿಸಿ. ಚೆಂಡನ್ನು ಗಮನಿಸಿ. ಚಂದ್ರನನ್ನು ಪ್ರತಿನಿಧಿಸುವ ಚೆಂಡಿನ ನೆರಳಿನ ಭಾಗವನ್ನು ಮಾತ್ರ ನಾವಿಲ್ಲಿ ಕಾಣಬಹುದು. ಈ ಅಮಾವಾಸ್ಯೆ 30 ದಿನಗಳ ನಂತರ ಮತ್ತೆ ಕಾಣಿಸಿಕೊಳ್ಳುತ್ತದೆ. ಇದೊಂದು ಆಸಕ್ತಿದಾಯಕ ಚಟುವಟಿಕೆಯಾಗಿತ್ತು. ಚಂದ್ರನ ಬದಲಾವಣೆ ಮತ್ತು ವಿವಿಧ ಹಂತಗಳನ್ನು ಸುಲಭವಾಗಿ ವಿವರಿಸುತ್ತದೆ. ಈ ಹಂತಗಳಲ್ಲಿ ಬೆಳಕು, ಪ್ರತಿಫಲನ ಮತ್ತು ನೆರಳು ವಹಿಸುವ ಮಹತ್ವದ ಪಾತ್ರವನ್ನು ತಿಳಿಸಿಕೊಡುತ್ತವೆ.